ಕಲ್ಯಾಣ ಅದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿ ಹೈಮುಖಾಭಿಧಃ ಗುರುಶ್ಯಮಧ್ವನಾಮಾಮೇ ವರದೋಸ್ತು ನಿರಂತರಂ. ಶುಭಮಸ್ತು. ಮೊಟ್ಟ ಮೊದಲು ಮೇಷರಾಶಿಯವರಿಗೆ. ಮೇಷರಾಶಿ, ಇವತ್ತು ಬಹಳಷ್ಟು ಪ್ರತಿಯೊಂದು ವಿಚಾರದಲ್ಲೂ ತಾಳ್ಮೆಯ ಅವಶ್ಯಕತೆ ಇದೆ. ತಾಳ್ಮೆಯಿಂದ ವರ್ತಿಸಿ, ಎಲ್ಲದನ್ನು ನಿಧಾನವಾಗಿ ಯೋಚನೆ ಮಾಡಿ ಕಾರ್ಯಗಳನ್ನು ಮಾಡಿ ಒಳ್ಳೆಯ ಯಶಸ್ಸು ಸಿಗುತ್ತೆ. ಅದಕ್ಕಾಗಿ ನೀವು ಇವತ್ತು ಗಣಪತಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದು. ವೃಷಭ ರಾಶಿ, ಇನ್ನು ವೃಷಭ ರಾಶಿಯವರಿಗೆ ಏನೋ ಇವತ್ತು ಬಹಳಷ್ಟು ಆಯಾಸ ಆಗುವ ಸಾಧ್ಯತೆ, ತುಂಬ ಸುಸ್ತು, ಏನೋ ಆರೋಗ್ಯದಲ್ಲಿ ಸಮಸ್ಯೆ, ಹೀಗೆ ಆಯಾಸ ಆಗುವಂಥ ಸಾಧ್ಯತೆಗಳು ಬಹಳವಾಗಿದೆ. ಆಯಾಸವಾಗದೇ ಇರಲಿಕ್ಕೆ ನೀವು ಮುಖ್ಯವಾಗಿ ಧನ್ವಂತರಿಯನ್ನು ವಿಶೇಷವಾದ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದು. ಮಿಥುನ ರಾಶಿ, ಮಿಥುನ ರಾಶಿಯವರಿಗೆ ಉನ್ನತಿ ಬೆಳವಣಿಗೆ ಮಾಡುವ ಕೆಲಸ ಕಾರ್ಯಗಳು ಪ್ರತಿಯೊಂದರಲ್ಲೂ ಅದ್ಭುತವಾದ ಉನ್ನತ ಸ್ಥಾನಮಾನಗಳು ಸಿಗುವ ಸಾಧ್ಯತೆಗಳು ಉಂಟು. ಇದಕ್ಕೆ ಯಾವುದೂ ವಿಘ್ನಗಳು ಬರಬಾರದು, ಅದಕ್ಕಾಗಿ ನೀವು ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಕರ್ಕಾಟಕ ರಾಶಿ, ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯವರಿಗೆ ಇವತ್ತು ಒಂಥರ ಗೌರವ ಸೂಚಕವಾದಂಥ ದಿನ. ಒಳ್ಳೆಯ ಗೌರವ ಮಾಡಿರುವ ಕೆಲಸ ಕಾರ್ಯಗಳಲ್ಲೆಲ್ಲ ಅದ್ಭುತವಾದ ವಿಚಾರ, ಗೌರವ ಸೂಚಕವಾದಂಥ ದಿನವಾಗಿದೆ. ಅದಕ್ಕಾಗಿ ಶ್ರೀರಾಮಚಂದ್ರ ದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದು. ಸಿಂಹರಾಶಿ, ಇನ್ನು ಸಿಂಹರಾಶಿಯವರಿಗೆ ಇವಾಗ ಕೀರ್ತಿ, ನಿಮ್ಮಲ್ಲಿರುವಂಥ ಪ್ರತಿಭೆ, ನೀವು ಮಾಡುವ ಕೆಲಸ ಕಾರ್ಯಗಳು ಎಲ್ಲವೂ ಅದ್ಭುತವಾದ ಕೀರ್ತಿಯನ್ನು ತಂದುಕೊಡುವಂಥ ಸಾಧ್ಯತೆಗಳು ಜಾಸ್ತಿ ಉಂಟು. ಆ ಕೀರ್ತಿ ನಿಮಗೆ ಸದಾ ಸಿಗಬೇಕಾದ್ರೆ ನೀವು ದುರ್ಗಾ ಪ್ರಾರ್ಥನೆಯನ್ನು ಮಾಡಿದರೆ ಒಳ್ಳೆಯ ಕೀರ್ತಿ ಶಾಲೆಗಳಾಗ್ತೀರಾ, ಒಳ್ಳೆಯದಾಗ್ತದೆ. ಕನ್ಯಾರಾಶಿ, ಇನ್ನು ಕನ್ಯಾರಾಶಿಯವರಿಗೆ ಒಳ್ಳೆಯ ಗೌರವ ಸೂಚಕವಾದಂಥ ದಿನ. ನೀವು ಮಾಡಿದ ಉತ್ತಮ ಕಾರ್ಯಕ್ಕೆ ಶ್ಲಾಘನೀಯ, ಮತ್ತು ನೀವು ಮಾಡುವ ಕೆಲಸದಲ್ಲೂ ಒಳ್ಳೆಯ ಸ್ಥಾನಮಾನಗಳು ಸಿಕ್ಕಿ ಒಳ್ಳೆಯ ಗೌರವ ಸಿಗುವಂಥ ಸಾಧ್ಯತೆಗಳು ಬಹಳವಾಗಿದೆ. ಅದು ನಿಮಗೆ ನಿತ್ಯ ನಿರಂತರ ಸಿಕ್ಕಲಿಕ್ಕೆ ಮಹರುದ್ರ ದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ತುಲಾರಾಶಿ, ಇನ್ನು ತುಲಾರಾಶಿಯವರಿಗೆ ನೀವು ಸಹಾಯ, ನಿಮಗೆ ಸಹಾಯ ಪಡಿ ಮಾಡಬೇಕಾಗ್ತದೆ. ಪರಸ್ಪರ ಸಹಾಯದಿಂದ ಮುಂದಿನ ಬೆಳವಣಿಗೆಗಳು ಭಾಳ ಚೆನ್ನಾಗಿರ್ತದೆ. ಅಂಥ ಅವಕಾಶಗಳು ಇವತ್ತು ಒದಗಿ ಬರುವ ಸಾಧ್ಯತೆಗಳು ಉಂಟು. ಅದಕ್ಕಾಗಿ ನೀವು ಇವತ್ತು ಮುಖ್ಯ ರಂಗನಾಥ ದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ವೃಶ್ಚಿಕ ರಾಶಿ, ಇನ್ನು ವೃಶ್ಚಿಕ ರಾಶಿಯವರಿಗೆ ಅದ್ಭುತವಾದ ಜಯದ ದಿನ, ಒಳ್ಳೆಯ ಜಯ, ಕಾರ್ಯಗಳೆಲ್ಲ ಇಟ್ಟದ್ದೆಲ್ಲ ಒಳ್ಳೆಯ ಜಯ ಸಿಗುವಂಥದ್ದು, ಇಷ್ಟಾರ್ಥ ಸಿದ್ಧಿಗಳು ಆಗುವಂಥ ಒಂದು ಒಳ್ಳೆಯ ಸಮಯ. ಆ ಥರ ಜಯ ಸಿಗುವ ಸಾಧ್ಯತೆಗಳು ಉಂಟು. ಅದಕ್ಕಾಗಿ ನೀವು ಇವತ್ತು ತಿರುಪತಿಯ ಶ್ರೀನಿವಾಸನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಧನುಸ್ಸು ರಾಶಿ, ಇನ್ನು ಧನುರಾಶಿಯವರಿಗೆ ಸ್ವಲ್ಪ ಸಲಹೆ ತಗೊಳ್ಳಿ. ಯಾವುದು ನನಗೆ ಗೊತ್ತು ಅನ್ನೋ ವಾದ ಬೇಡ, ಸಲಹೆ ಸೂಚನೆ ಮೇರೆಗೆ ಕಾರ್ಯಗಳನ್ನು ಮಾಡಿರಿ, ಒಳ್ಳೆಯದಾಗತ್ತೆ. ಸಲಹೆಗೆ ತಕ್ಕಂಗೆ ನೀವು ಇವತ್ತು ಮುಖ್ಯವಾಗಿ ಸ್ನೇಹಿತರು, ಅದಕ್ಕಾಗಿ ಕೃಷ್ಣನ ಪ್ರಾರ್ಥನೆ ಮಾಡಿದರೆ ಒಳ್ಳೆಯದಾಗತ್ತೆ. ಮಕರ ರಾಶಿ, ಮಕರ ರಾಶಿಯವರಿಗೆ ಒಳ್ಳೆಯ ಆದಾಯ, ಆದಾಯ ಅಂದರೆ ಮಾಡಿದ ಕೆಲಸ ಕಾರ್ಯಗಳಲ್ಲೆಲ್ಲ ಒಳ್ಳೆಯ ಸಂಪಾದನೆ, ಹಣಕಾಸಿನಲ್ಲಿ ಉತ್ತಮ ಫಲ, ಆರೋಗ್ಯ, ಆಯುಷ್ಯ, ಐಶ್ವರ್ಯಗಳಿಗೆಲ್ಲ ಬೆಲೆ ಕೊಡುವಂಥ ಒಂದು ಅದ್ಭುತವಾದ ದಿನ. ಅದಕ್ಕಾಗಿ ನೀವು ಇವತ್ತು ಮುಖ್ಯ ಅನಂತ ಪದ್ಮನಾಭನ ಪ್ರಾರ್ಥನೆಯನ್ನು ವಿಶೇಷವಾಗಿ ಮಾಡಿಕೊಳ್ಳಿ, ಒಳ್ಳೆಯದು. ಕುಂಭರಾಶಿ, ಇನ್ನು ಕುಂಭರಾಶಿಯವರಿಗೆ ಒಳ್ಳೆಯ ಉಲ್ಲಾಸ, ಸಂತೋಷ ಕೊಡುವಂಥ ಮಾಹಿತಿಗಳು, ಕೆಲಸಗಳು, ಕಾರ್ಯಗಳು ನಡೆಯುವಂಥ ಸಾಧ್ಯತೆಗಳು ತುಂಬ ಇದೆ. ಅದಕ್ಕಾಗಿ ಅದೆಲ್ಲ ಚೆನ್ನಾಗಿ ನೆರವೇರಲಿಕ್ಕೆ ನೀವು ಇವತ್ತು ಮುಖ್ಯವಾಗಿ ಕೃಷ್ಣನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಮೀನರಾಶಿ, ಕಡೆಯದಾಗಿ ಮೀನರಾಶಿಯವರಿಗೆ ಇವತ್ತು ಒಂಥರ ವಿರೋಧ ಆಗುವ ಸಾಧ್ಯತೆಗಳು ಉಂಟು. ಎಚ್ಚರ, ಏನೇ ಕಾರಣಕ್ಕೂ ಮಾತು ನಡೆ ನುಡಿಯಲ್ಲಿ ಎಚ್ಚರವಿರಲಿ. ಯಾವುದೇ ಕಾರಣಕ್ಕೂ ಅನವಶ್ಯಕವಾದ ಮಾತುಗಳು ಬೇಡ ಅಂತ ನಿಮಗೆ ನೀವೇ ಬುದ್ಧಿ ಹೇಳಿಕೊಂಡು ವಿರೋಧ ಇಲ್ಲದೆ ನೋಡ್ಕೊಳ್ಳಿ. ಅದಕ್ಕಾಗಿ ನೀವು ಇವತ್ತು ಗಣಪತಿಯನ್ನು ವಿಶೇಷವಾದ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ದ್ವಾದಶ ರಾಶಿಯವರುಗಳಿಗೆ ಎಲ್ಲರಿಗೂ ಭಗವಂತ ಒಳ್ಳೆಯದನ್ನು ಮಾಡಲಿ, ಶ್ರೇಯಸ್ಸು ಅಭಿವೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಸಹಿತ ಪ್ರಾರ್ಥನೆಯನ್ನು ಮಾಡ್ತೀನಿ.
ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಶನಿಯ ಸ್ಥಾನ ಪಲ್ಲಟದಿಂದ ಧನಸ್ಸು ರಾಶಿಯಲ್ಲಾಗುವ ಬದಲಾವಣೆಗಳೇನು? ಒಂದು ಮಟ್ಟಿಗೆ ಯೋಚನೆ ಮಾಡಿದರೆ ಧನುರಾಶಿಗೆ ಭಾಳ ಸಂಕಟಗಳು, ಕಷ್ಟಗಳು, ಅಪವಾದಗಳು, ಆರೋಗ್ಯ, ಆಯುಷ್ಯ, ಐಶ್ವರ್ಯ ಎಲ್ಲದರಲ್ಲೂ ಇತ್ತು. ಅಡ್ವಾಂಟೇಜ್ ಅಂದರೆ ಗುರುಗಳ ಸಂಬಂಧಪಟ್ಟ ರಾಶಿ ಆದ ಕಾರಣ ಸ್ವಲ್ಪ ಕಂಟ್ರೋಲಲ್ಲಿತ್ತು, ಅದು ಹೆಚ್ಚಿಗೆ ತೊಂದರೆ ಕೊಡಲಿಲ್ಲ ಅಂತ ಹೇಳ್ಬೋದು. ಆದರೆ ಕೇತು ಅಲ್ಲಿಗೆ ಪ್ರವೇಶ ಆದಮೇಲೆ ಒಂದಷ್ಟು ಸಮಸ್ಯೆ ಬಂತು. ಈಗ ಗುರುಗಳು ಹೋದ ತಿಂಗಳು 26ನೇ ತಾರೀಕು ಅಂದರೆ 2019 ನವಂಬರ್ಗೆ 26ನೇ ತಾರೀಕಿಗೆ ಗುರುಗಳು ಹೋಗುವ ತನಕ ಬಡದಾಟ ಒಡೆದಾಟಗಳೇ ನಡೆದೋದು. ಅಬ್ಬ ತಪ್ಪಿಸ್ಕೊಂಡ್ರಿ, ನಾನು ಯಾವಾಗಲೂ ಹೇಳ್ತಿರ್ತೀನಿ, ಬದುಕಿದೆಯಾ ಬಡ ಜೀವ, ಏ ಜೀವವೇ ನೀವು ಬದುಕಿದೆಯಾ ಅನ್ನುವಷ್ಟು ಸಮಸ್ಯೆಗಳನ್ನು ಅನುಭವಿಸಿ ಈಗ ರಾಶಿಯಿಂದಲೇ ಬಿಟ್ಟು ಮಕರ ರಾಶಿಗೆ ತನ್ನ ಸ್ವಂತ ಮನೆಗೆ ಹೋಗ್ತಿದ್ದಾರೆ. ಹಿಂದುಗಡೆ ಮನೆಯಲ್ಲಿ ಗುರುಗಳು, ಮುಂದುಗಡೆ ಮನೆಯೂ ತನ್ನದೇ ರಾಶಿ, ಇವೆರಡೂ ಕೂಡಿಕೊಂಡು ಆಗಸ್ಟ್ನಲ್ಲಿ ಕೇತು ಬಿಟ್ಟು ಹೋಗ್ತಾರೆ. ಹಾಗಾಗಿ ಒಂದು ಒಳ್ಳೆಯ ಅದ್ಭುತವಾದಂಥ ಸಮಯ ನೋಡುವ ಎಕ್ಸ್ಪೆಕ್ಟೇಷನ್ ರೆಡಿಯಾಗಿದೆ, ಚಿಂತೆ ಮಾಡಬೇಡಿ. ಧನುರಾಶಿಗೆ ಇನ್ನೂ 2.5 ವರ್ಷಗಳ ಕಾಲ ಇದೆ, ಇದ್ದರೂ ಆ ಸಮಯ 2.5 ವರ್ಷ ಇಳಿಮುಖವಾಗಿದೆ. ಮಧ್ಯ ಕಾಲು ತಲೆ ಅಂದಂಗೆ, ತಲೆ ಇತ್ತು ಮಧ್ಯಕ್ಕೆ ಬಂತು, ಈಗ ಕಾಲು ಪಾದ ಶನಿ ಅಂತ ಕರಿತೀವಿ, ಆ ಶನಿ ಆಗುವಂಥ ಸಾಧ್ಯತೆ ಉಂಟು. ಫುಲ್ ರಿಲ್ಯಾಕ್ಸ್ ಆಗೋಯ್ತು, ಎಲ್ಲ ಸರಿ ಹೊಟ್ಟಾಯಿತು ಅಲ್ಲ, ಸ್ವಲ್ಪ ಮೇಜರ್ ಪೋರ್ಷನ್ ಆಫ್ ಸಮಸ್ಯೆಗಳು ತುಂಬ ಕಡಿಮೆ ಆಗ್ತದೆ. ಯಾವುದೇ ಕಾರಣಕ್ಕೂ ಟೆನ್ಷನ್ಗಳ ಏನೇನಿದ್ದು ಅದಕ್ಕೆ ಉತ್ತರ ಸಿಗ್ತಿರಲಿಲ್ಲ, ಈಗ ಉತ್ತರ ಸಿಗುತ್ತೆ. ಯಾವುದೊಂದಕ್ಕಾದರೂ ಪರಿಹಾರ ದಕ್ಷಿಣಾಮೂರ್ತಿ ಪ್ರಾರ್ಥನೆ ಮಾಡಿರಿ, ಗುರುಗಳಿರುವ ಕಾರಣವೂ ಒಳ್ಳೆಯದು. ರುದ್ರದೇವರ ದರ್ಶನ ಮಾಡಿರಿ, ಅದರಿಂದ ಕಾರ್ಯಗಳು ಕ್ಷಿಪ್ರ ಫಲ. ಅವನ ಹೆಸರೇ ಬುಳಶಂಕರ ಅಂತ, ಅವನು ಬೇಗ ವರವನ್ನು ಕೊಡುವನು. ನೀನು ಯಾರು ಎತ್ತ ಏನೂ ನೋಡೋದಿಲ್ಲ, ತಲೆ ಮೇಲೆ ಅಭಿಷೇಕ ಮಾಡಿಸಿದ್ಯಾ ತಗೋ ತಥಾಸ್ತು, ಅದು ಸ್ಥಿರವಾ ಇಲ್ವಾ ಅದೆಲ್ಲ ನೋಡಲ್ಲ. ಆ ಥರ ಬೇಗ ವರ ಕೊಡುವಂತಹ ಸಾಧ್ಯತೆಗಳು ಉಂಟು, ಗಾಬರಿ ಇಲ್ಲ. ನೀವು ಯಾವುದೇ ಕಾರ್ಯಗಳನ್ನು ಸ್ಪಷ್ಟತೆ ಹೊಂದಿಲ್ಲ ಅನ್ನುವಂಥ ಚಿಂತೆ ಇದ್ದರೆ ಅದಾಗ್ತದೆ. ಅಂದರೆ ಮುಖ್ಯವಾಗಿ ತಡವಾದ ಮದುವೆ, ಇದು ಸ್ಥಾನ ಪಲ್ಲಟ ಆಗ್ತದೆ ಅಂತ ಅಂತೀವಿ. ಸ್ಥಾನ ಪಲ್ಲಟ ಅಂದರೆ ಚೇಂಜ್ ಆಫ್ ಪ್ಲೇಸ್, ಹೆಣ್ಣು ಮಕ್ಕಳಿಗೆ ಬೇರೆ ಮನೆಗೆ ಮದುವೆ ಮಾಡಿಕೊಂಡು ಹೋಗುವಂಥ ಸಾಧ್ಯತೆ. ಉದ್ಯೋಗದಲ್ಲಿ ಪ್ರಮೋಷನ್ಸ್ ಅಂದರೆ ಪ್ರಮೋಷನಲ್ ಟ್ರಾನ್ಸ್ಫರ್, ಈ ಗೌರ್ಮೆಂಟ್ ಉದ್ಯೋಗದವರಿಗೆ ಆ ರೀತಿ ಆಗುವಂತಹ ಸಾಧ್ಯತೆಗಳು ಉಂಟು. ಪ್ರತಿಯೊಂದು ವಿಚಾರವೂ ನಡೀತಿಲ್ಲ, ನಿಂತೋಯ್ತು ಅನ್ನುವಂಥದ್ದು ಬೆಳವಣಿಗೆ ಬೆಳೆದು ಮತ್ತೆ ತಿರ್ಗಾ ನಿಮಗೆ ಸಿಕ್ಕುವ ಸಾಧ್ಯತೆಗಳು ಉಂಟು. ಆರೋಗ್ಯದಲ್ಲಿ ಸಾಕಷ್ಟು ತೊಂದರೆಗಳನ್ನು, ಅದರಲ್ಲೂ ಹಾರ್ಟು ಮತ್ತು ಈ ಹೊಟ್ಟೆ ಸಂಬಂಧಪಟ್ಟ ಏನಿದೆ ನಮಗೆ ಅದರಲ್ಲೆಲ್ಲವಲ್ಲೂ ಅನುಭವಿಸಿದಂಥ ಆಯಿತು. ಇದಕ್ಕೆ ಉತ್ತರನೇ ಇಲ್ವ ಅನ್ನೋದು ಇತ್ತು. ಆದರೆ ಈಗ ಮತ್ತೆ ತಿರ್ಗಾ ರಿಕವರ್ ಆಗ್ತೀರಿ, ಬೆಲ್ಲ ಕಷ್ಟಗಳು ಮುಗೀತದೆ. ಇನ್ನು 2.5 ವರ್ಷದಲ್ಲಿ ಸಂಪೂರ್ಣವಾಗಿ ಹೇಗೆ ವೃಶ್ಚಿಕ ರಾಶಿಗೆ ಬಿಟ್ಟು ಹೋಯಿತು ಅದರಂತೆ ನಿಮಗೂ ಬಿಟ್ಟು ಹೋಗ್ತದೆ. ಆದರೆ ಇನ್ನೂ 2.5 ವರ್ಷ ಚೇಂಜಸ್ ಆಗ್ತದೆ. ಇವತ್ತಿನ ದಿವಸವೇ ನಿಮಗೆ ಒಳ್ಳೆಯ ದಿನಗಳ ಪ್ರಾರಂಭ. ಇಂದಿನ ವಾರ ಶುಭ ವಾರ, ಇಂದಿನ ಕರ್ಣ ಶುಭ ಕರ್ಣ, ಇರುಂದು ಗುರುಪುರಂತರ ವಿಠಲನ ನೆನೆಸಿದ ದಿನವೇ ಸುದಿನ. ಈ ರೀತಿಯಾದ ಸುದಿನ ಆಗುವಂಥ ಸಾಧ್ಯತೆಗಳು ಬಹಳವಾಗಿದೆ. ಸ್ನಾನ, ನದಿ ಸ್ನಾನ, ಮುಖ್ಯ ನದಿ ಸ್ನಾನ ಅಥವಾ ನಿಮ್ಮ ಗಂಗೆ ಗಂಗೆ ಚಯ್ಯೇ ಬ್ರೂಯಾತ್ ಯೋಜನಾನಾಂ ಸತೈರಪಿ ಉಚ್ಚತೆ ಸರ್ವ ಪಾಪೇಭ್ಯೋ ವಿಷ್ಣುಲೋಕಂ ಚ ಗಚ್ಚತಿ ಅಂತ. ಈ ನೀರಿಗೆ ಒಂದು ಅದ್ಭುತವಾದ ಕ್ವಾಲಿಟಿ ಇರುತ್ತೆ. ಎಲ್ಲಿ ನೀನು ಕರಿತೀಯೋ, ಎಲ್ಲಿ ನೀನು ಸ್ಮರಣೆ ಮಾಡ್ತೀಯೋ ಅಲ್ಲಿಗೆಲ್ಲ ಆ ಗಂಗಾ ಯಮುನಾ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಂ ಕುರು, ನೀ ಜಲಕ್ಕೆ ಬಂದು ತಲುಪು ಅನ್ನುವಂಥದ್ದು ಹೇಳ್ತೀವಲ್ಲ, ಆ ರೀತಿಯಾಗಿ ಬಂದು ಸೇರಿದರೆ ನಾವು ಗಂಗಾದಿ ಸಕಲ ತೀರ್ಥಂಗಳ ಫಲವಿದು ಹರಿಯ ನಾಮ. ಹಾಗಾಗಿ ದೇವರ ಸ್ಮರಣೆ ಮಾಡಿಕೊಳ್ತಾ ಸ್ನಾನ ಮಾಡಿ, ನೀವು ತಲೆಗೆ ಸ್ನಾನ ಮಾಡಿ ಒಂದು ಚೂರು ಉಪ್ಪು ಹಾಕ್ಕೊಂಡು ಸ್ನಾನ ಮಾಡಿದ್ರೆ ಶ್ರೇಷ್ಠ. ಅಂದರೆ ಒಂದು ಬಕೆಟಿಗೆ ಒಂದಿಷ್ಟು ಅರಳುಪ್ಪು ಅದನ್ನು ಹಾಕ್ಕೊಂಡು ಮಾಡಿದ್ರೂ ಒಳ್ಳೆಯದು. ಇಲ್ಲ ಆಗಲಿಲ್ಲ, ಸ್ನಾನ ಅರಶಿನ ಪುಡಿ ಒಂದು ಚೂರು, ಒಂದು ಚಿಟಿಗೆ, ಗಂಡು ಮಕ್ಕಳು ಜಾಸ್ತಿ ಹಾಕ್ಬಾರ್ದು, ಒಂದು ಚಿಟಿಗೆ ಹಾಕ್ಕೊಂಡು ಸ್ನಾನ ಮಾಡಿ ಶುದ್ಧತೆಯನ್ನು ಕಾಪಾಡಿಕೊಂಡು ದೇವರ ಸ್ಮರಣೆಯನ್ನು ಮಾಡಿ ಒಳ್ಳೆಯ ಧೂಪವನ್ನು ಹಚ್ಚಿ ಕಾರ್ಯಗಳು ಮಾಡಿದ್ರೆ
ನಿಮಗೆ ಈ ಧನುರಾಶಿಯವರಿಗೆ ಬಿಟ್ಟು ಹೋಗುವಂತಹ ಶನಿಯಿಂದ ಉತ್ತಮ ಕಾರ್ಯಕ್ರಮಗಳು ಪ್ರಾರಂಭ ಆಗಿ ಎಲ್ಲ ಥರದಲ್ಲೂ ನಂಬರ್ ಒನ್ ಸ್ಥಾನಕ್ಕೆ ಬರುವ ಸಾಧ್ಯತೆ ದಿನಕ್ಕೆ ದಿನ ಬೆಳೆಯುವ ಸಾಧ್ಯತೆ ಉಂಟು. ಏನು ಗುರುಗಳೇ, ಈ ಧನಸ್ಸು ರಾಶಿಯಲ್ಲಿ ಇಷ್ಟು ದಿನ ಇದ್ದು ಶನಿಯ ಸ್ಥಾನ ಪಲ್ಲಟ ಮಕರ ರಾಶಿಗಾದರೆ ಧನಸ್ಸು ರಾಶಿಯವರು ಯಾವ ದೇವರ ಆರಾಧನೆ ಮಾಡಬೇಕು? ಒರಿಜಿನಲಿ ತಾವು ಯಾವತ್ತೂ ಧನುರಾಶಿಗೆ ನಿಮಗೆ ಮುಖ್ಯವಾಗಿ ದಕ್ಷಿಣಾಮೂರ್ತಿ ಅಂದರೆ ರುದ್ರದೇವರ ಪ್ರಾರ್ಥನೆ ಭಾಳ ಶ್ರೇಷ್ಠ. ನಾನು ಆರಂಭದಲ್ಲೇ ಹೇಳಿದೆ, ದಕ್ಷಿಣಾಮೂರ್ತಿ ಪ್ರಾರ್ಥನೆಯಿಂದ ತಡವಾದಂಥ ಪ್ರತಿಯೊಂದು ಕಾರ್ಯಕ್ರಮಗಳು ಹಾಕಬೇಕು. ಪುಷ್ಯರಾಗದಲ್ಲಿ ಕನಕ ಪುಷ್ಪರಾಗ ಹಾಕಿದರೆ ಭಾಳ ಶ್ರೇಷ್ಠ. ದಾನದಲ್ಲಿ ಕಡಲೆಕಾಳು ದಾನ ಮತ್ತು ಎಳ್ಳು ದಾನ ಆಗಲಿಲ್ಲ ಅಂದರೆ ಅದರ ಸಂಬಂಧಪಟ್ಟ ಪ್ರತ್ಯಾಮ್ನಾಯ ಅಂತ ಕರಿತೀವಿ, ಆ ಪ್ರತ್ಯಾಮ್ನಾಯ ಮಣ್ಣ ಕೊಡೋದು ನಮ್ಮ ಕೈಯಲ್ಲಿ ಯಥಾಶಕ್ತಿ ದಕ್ಷಿಣೆ ದಾನ ಒಂಚೂರು ಅಕ್ಕಿ ಬೆಲ್ಲ ದಾನ ಕೊಡುವುದರಿಂದ ಒಳ್ಳೆಯದು. ಮುಖ್ಯ ಈ ಶನಿ ಬದಲಾವಣೆ ಸಮಯದಲ್ಲಿ ನದಿಯ ಸ್ನಾನವಾದರೆ ಸಕಲ ಪಾಪಗಳನ್ನು ತೊಳ್ಕೊಂಡು ಹೋಗುವಂಥ ಈ ನದಿ ಎಲ್ಲೆಲ್ಲಿ ಇರ್ತೀರೋ ಅಲ್ಲಲ್ಲೇ ನದಿ ಹತ್ತಿರದ ನದಿಗೂ ಸ್ನಾನ ಮಾಡಿದರೆ ಭಾಳ ಶ್ರೇಷ್ಠವಾದ ಕಾರ್ಯಗಳಾಗ್ತದೆ, ಭಯನೇ ಪಡೋಂಗಿಲ್ಲ. ಶ್ರೇಷ್ಠ ಕಾರ್ಯಕ್ಕೆ ಮುಖ್ಯವಾದ ರೆಮಿಡಿ ಅಂದರೆ ನದಿಯ ಸ್ನಾನ ಪ್ರತಿ ತಿಂಗಳೂ ಮಾಡಬೇಕಂತೆ. ಅದರಲ್ಲಿ ಶನಿ ಬದಲಾವಣೆ, ಗುರು ಬದಲಾವಣೆ ಮತ್ತು ಮುಖ್ಯವಾಗಿ ಪರ್ವಕಾಲಗಳು, ಗ್ರಹಣ ಇತ್ಯಾದಿಗಳಲ್ಲೆಲ್ಲ ವಿಶೇಷವಾಗಿ ನೀವು ನದಿ ಸ್ನಾನ ಮಾಡಿದ್ದಷ್ಟು ಉತ್ತಮ ಕಾರ್ಯಗಳು ಆಗ್ತದೆ. ಪುಷ್ಪರಾಗ ಹಾಕ್ಕೊಳ್ಳಿ, ಒಂದು 4-5 ಕ್ಯಾರೆಟ್ ಹಾಕೋದ್ರೆ ಚಿಕ್ಕ ಮಕ್ಕಳಿಗೆಲ್ಲ ಬೇಡ, ಸ್ತನಿ ಏನೂ ಮಾಡಲಿಕ್ಕೂ ಇಲ್ಲ. ಫಸ್ಟ್ ಶನಿ ಏನು ತೊಂದರೆಯೂ ಆಗಲ್ಲ, ಸೆಕೆಂಡ್ ಶನಿ ತೊಂದರೆ ಕೊಡ್ಬೋದು, ಮೂರನೇ ಶನಿ ಯಾವ ತೊಂದರೆಯೂ ಕೊಡಲ್ಲ, 4ನೇ ಶನಿ ತೊಂದರೆ ಕೊಡ್ಬೋದು. ಅಂದರೆ ನಮ್ಮನ್ನು ಕಳಿಸ್ಕೊಡುವಂಥ ಪ್ರಾಣನ ನೀಟಾಗಿ ಮಾಡ್ಬೋದು. ಹಾಗಾಗಿ ರುದ್ರದೇವರ ಪ್ರಾರ್ಥನೆಯನ್ನು ವಿಶೇಷವಾಗಿ ಮಾಡಿ, ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಟ್ಟವರ್ಧಿರಂ ಪೂರ್ವಾರಿಕಮ ಬಂಧನ ಮೃತ್ಯುರ್ಮೋಕ್ಷೇಮ ಅಮೃತ ಅಂತ ರುದ್ರದೇವರ ಪ್ರಾರ್ಥನೆಯನ್ನು ವಿಶೇಷವಾಗಿ ಮಾಡಿದ್ರೆ ಎಲ್ಲ ಸಕಲ ಕಾರ್ಯ ಸಿದ್ಧಗೂ ಗುರುಗಳ ದರ್ಶನ ಮತ್ತು ರುದ್ರದೇವರ ದೇವಸ್ಥಾನ ಎರಡರಿಂದಲೂ ಒಳ್ಳೆಯದಾಗ್ತದೆ. ಒಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ನಮಸ್ತೆ, ನಮಸ್ತೆ ಮೇಡಮ್, ಗುರುಜಿ ಹತ್ರ. ನಮಸ್ತೆ ಸರ್, ಹೇಳಿ ನಿಮ್ಮ ಹೆಸರು. ಮೇಡಮ್, ಲೋಕಾನಂದಯ್ಯ ಅಂತ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಅವರ ಜನ್ಮ ದಿನಾಂಕ ಹೇಳಿ. 9/12/1989 89. ರಾಶಿ ನಕ್ಷತ್ರ ಗೊತ್ತಿದ್ಯಾ? ರಾಶಿ ಮೇಷರಾಶಿ. ಹಾ, ಅಶ್ವಿನಿ ನಕ್ಷತ್ರ. ಓಕೆ, ಗುರುಗಳಿದ್ದಾರೆ, ಮಾತನಾಡಿ ಸರ್. ಹಾ ಹೇಳಿ, ಹೇಳಿಪ್ಪ. ಅರೆ ಶ್ರೀನಿವಾಸ ಗುರುಜಿ. ಅರೇ ಶ್ರೀನಿವಾಸ, ಹೇಳಿ, ಹೇಗಿದ್ದೀರಾ? ಗುರುಜಿ, ನಿಮ್ಮ ಕಾಲು ಸಿಕ್ಕಿದ್ದು ಇವತ್ತು ಚೆನ್ನಾಗಾಗ್ಬೋದು ನಾನು. ದೇವ್ರ ಇಚ್ಛೆಪ್ಪ, ನನ್ನಿಂದ ಏನಿರುತ್ತೆ, ಸುಮ್ಮನೆ ಒಂದು ಮಾರ್ಗದರ್ಶನ ಅಷ್ಟೇ ನಂದು. ನಿಮ್ಮ ಹತ್ರ ಮಾತಾಡೋದೇ ಒಂದು ಪುಣ್ಯ. ಆಗಲಿ ಆಗಲಿ, ದೇವ್ರು ಒಳ್ಳೇದು ಮಾಡಲಿಪ್ಪ. ಹೇಳಿ, ಏನು ಕೇಳಬೇಕಿತ್ತು? ಗುರುಜಿ ಮಾತಾಡಿ, ಮಾತಾಡಿ. ನಮ್ಮ ಮಗಂದು ಸ್ವಲ್ಪ ಮದುವೆ ವಿಚಾರ ಏನೋ ಅವ್ನ ಜೀವನ ನೋಡಿ. ನಾನು ಹೇಳಬೇಕಾದ್ರೆ ಮೇಷ, ವೃಶ್ಚಿಕ, ಸಿಂಹ ಮೂರು ರಾಶಿಯವರು ಜಾತಕದ ಹೊಂದಾಣಿಕೆ ಭಾಳ ಹುಷಾರಾಗಿ ಮಾಡ್ಕೋಬೇಕು. ಪ್ಲಸ್ ಒಂದು, ಇವರು ಸ್ವಲ್ಪ ಹಟವಾದಿ, ಇವರು ಹೀಗೆ ಇರಬೇಕು, ಹಾಗೆ ಇರಬೇಕು, ಇದು ಬೇಕು ಅದು ಬೇಕು ಅಂತ ಸ್ವಲ್ಪ ಕೇಳುವ ಸ್ವಭಾವ ಈಗ ಸ್ವಲ್ಪ ಅಡಗಿದ್ದಾರೆ. ಹೌದೌದೌದು. ನನ್ನ ಪ್ರಕಾರ ಭಾಗ್ಯಸ್ಥಾನದಲ್ಲಿ ಗುರುಗಳಿದ್ದಾರೆ. ಈಗ ನಿಮಗೆ ಯೋಚನೆ ಮಾಡಬೇಡಿ, ನೀವು ಬೇಡ ಅಂದರು, ನಾನು ಬೇಡ ಅಂದರು, ಅವರೇ ಬೇಡ ಅಂದ್ರೂ ಫೆಬ್ರವರಿ ತಿಂಗಳು 18ನೇ ತಾರೀಕು ಮೇಲೆ ನಿಮಗೆ ಫಿಕ್ಸ್ ಆಗುವ ಸಾಧ್ಯತೆ ನಿಮ್ಮ ಮಗನಿಗೆ ಉಂಟು. ಗಾಬರಿನೇ ಆಗಬೇಡಿ. ನಿಮ್ಮನೆಯಿಂದ ಪೂರ್ವದಲ್ಲಿ ಒಂದು ವಿಷ್ಣು ದೇವಾಲಯ ಅಥವಾ ಏನೋ ಒಂದು ಮುಖ್ಯವಾದ ದೇವಸ್ಥಾನ ಇದೆ ನೋಡಿ. ಪೂರ್ವದಲ್ಲ ಗುರುಜಿ? ಹೌದು, ಅಲ್ಲಿಗೆ ಹೋಗಿ ನಿಮ್ಮ ಕೋರಿಕೆಯನ್ನಿಟ್ಟು ಅಲ್ಲಿ ಏನೋ ಒಂದು ಪ್ರಸಾದ ಮಾಡಿ ಅಲ್ಲಿ ನೈವೇದ್ಯಕ್ಕೆ ಕೊಟ್ಟು ಅಲ್ಲಿರೋರಿಗೂ ಹಂಚಿ ಬಂದಿರೋರಿಗೆ ನೀವು ತೊಗೊಂಡು ಬನ್ನಿ ಮನೆಗೆ. ಒಳ್ಳೆ ಕಾರ್ಯ. 18 ಫೆಬ್ರವರಿ ಮತ್ತೆ ಕರೆ ಮಾಡಿ ತಿಳಿಸಿ, ನಂಗೆ ಸಿಕ್ತು, ನಿಮ್ಮಿಂದ ಆಯಿತು, ನನ್ನಿಂದಲ್ಲ ದೇವರ ಅನುಗ್ರಹದಿಂದ ಆಯಿತು ಅಂತ ತಿಳಿಸಿ ಒಳ್ಳೆಯದಾಗ್ತದೆ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಈಗ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಮಾ, ನಿಮ್ಮ ಹೆಸರು? ನಮಸ್ತೆ. ನಮಸ್ತೆ ಮಾ, ನಿಮ್ಮ ಹೆಸರು? ಅಂಬಿಕಾ ಅಂತೇಳಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮಂಗಳೂರಿಂದ. ಯಾರ ಬಗ್ಗೆ ಕೇಳಬೇಕಿತ್ತಮ್ಮ? ಮಗನ ಬಗ್ಗೆ. ಅವರ ಜನ್ಮ ದಿನಾಂಕ ಹೇಳಿ.
2004 ರಾಶಿ ನಕ್ಷತ್ರ ಹೇಳಿಮ್ಮ. ಮೇಷ ರಾಶಿ, ಭರಣಿ ನಕ್ಷತ್ರ. ಭರಣಿ ನಕ್ಷತ್ರ, ಗುರುಗಳಿದ್ದಾರೆ, ಮಾತನಾಡಿಮ್ಮ. ಹೇಳಿ. ನಮಸ್ತೆ ಗುರುಜಿ. SSLC ಬಗ್ಗೆ ಕೇಳಬೇಕಾ? ಹೌದು. ಚೆನ್ನಾಗಿ ಓದ್ತಾನಾ? ಎರಡು ಸಬ್ಜೆಕ್ಟ್ ಸಿಕ್ಕಾಬಟ್ಟೆ ವೀಕ್ ಇದ್ದಾರೆ ನೋಡಿ. ಏನ್ ಗುರುಜಿ? ಎರಡು ಸಬ್ಜೆಕ್ಟ್ ಅಲ್ಲಿ ವೀಕ್ ಇದ್ದಾರೆ. ಗೊತ್ತಾಗಿಲ್ಲ ಗುರುಜಿ, ಚೆನ್ನಾಗಿ ಮಾಡ್ತಿದ್ದಾನೆ ಈಗ. ಚೆನ್ನಾಗಲ್ಲ, ಅದು ಎಕ್ಸಾಮ್ ನಲ್ಲಿ ಚೆನ್ನಾಗಿ ಬರಿಬೇಕು. ಸ್ವಲ್ಪ ಯಾಕೋ ಮರುವು ನಿದ್ರೆ ಜಾಸ್ತಿ ಆಗ್ತಾ ಇದೆ ಈ ನಡುವೆ. ಸರಿ ಹೋಗುತ್ತೆ. ಮೇಷರಾಶಿಗೆ ಈಗ ಅದ್ಭುತವಾದ ಸಮಯ, ಮತ್ತೆ ಭಾಗ್ಯಸ್ಥಾನದಲ್ಲಿ ಗುರುಗಳು, ಇಷ್ಟಾರ್ಥ ಕೆಲಸಗಳು ಆಗ್ತದೆ. ಗುರುಗಳ, ನಿಮ್ಮ ಮನೆಯ ಗುರುಗಳು ಅಥವಾ ನಿಮ್ಮ ಊರಿನಲ್ಲಿ ಇರುವ ಗುರುಗಳ ದರ್ಶನವನ್ನು ಅವಾಗಿಂದ ಅವಾಗ ಮಾಡ್ಕೊಂಬರಕ್ಕೆ ಹೇಳಿ. ಇದಕ್ಕೆ ಬ್ಯಾಚ್ ಫ್ಲವರ್ ರೆಮಿಡಿ ಅಂತ ಒಂದು ಅದ್ಭುತವಾದ ರೆಮಿಡಿ ಅಂದರೆ ಫ್ಲವರ್ ಎಕ್ಸ್ಟ್ರಾಕ್ಟ್ ಅಂತ ಇದೆ, ಅದನ್ನೆಲ್ಲ ಮುಂದಿನ ಕಾರ್ಯಕ್ರಮದಲ್ಲಿ ತಿಳಿಸ್ತೀವಿ. ಎಡ್ವರ್ಡ್ ಬ್ಯಾಚ್ ಅಂತ ಒಂದು ಒಳ್ಳೆಯ ಹೂವಿನ ರಸ ಕೊಟ್ಟರೆ ಒಳ್ಳೆಯ ಎಕ್ಸಾಮ್ನಲ್ಲಿ ದೇವರ ಅನುಗ್ರಹದಿಂದ ಚೆನ್ನಾಗಿ ಪಾಸಾಗುವ ಸಾಧ್ಯತೆಗಳು ಉಂಟು. ಯಾರಾದರೂ ಕಳಿಸ್ಕೊಡಿ, ಈ ಥರ ನಾವು ನಿಮ್ಮ ಕನ್ನಡ ಸಿರಿಗನ್ನಡ ಚಾನೆಲ್ನಲ್ಲಿ ಮಾತಾಡಿದ್ವಿ ಅಂತ ಹೇಳಿ ಕಳಿಸಿ. ಅದನ್ನು ಎಕ್ಸಾಮಿಗೆ 15 ದಿವಸಕ್ಕೆ ಮುಂಚೆ ಕೊಟ್ಟು ಕಳಿಸುವ ಪ್ರಯತ್ನ ಮಾಡ್ತೀನಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಈಗ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಮಾ, ನಿಮ್ಮ ಹೆಸರು? ಆಶಾ. ಆಶಾ ಅವರ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮಗನ ಬಗ್ಗೆ ಕೇಳಬೇಕ್ರಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಅಮ್ಮ? ಬೆಳಗಾವಿನಿಂದ. ಮಗನ ಡೇಟ್ ಆಫ್ ಬರ್ತ್ ಹೇಳಿ. ನಮ್ಮ ಮಗಂದು ಮೀನ ರಾಶಿ. ಉತ್ತರ ಭಾದ್ರ ನಕ್ಷತ್ರ. ಜನ್ಮ ದಿನಾಂಕ ಗೊತ್ತಿಲ್ವಾ? ಗೊತ್ತಿದೆ ರೀ. ಹೇಳಿ. 1987 November 2. ಓಕೆ, ಗುರುಗಳಿದ್ದಾರೆ, ಮಾತಾಡಿಮ್ಮ. ಹೇಳ್ರಿ ಹೇಳ್ರಿ, ಏನ್ ಕೇಳ್ಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳ್ಬೇಕಿತ್ರಿ. ಏನ್ ಕೇಳ್ಬೇಕು? ಅವನ್ದು ಮದ್ವೆ ಗೊತ್ತಲ್ರಿ. ಮದ್ವೆ ಬಗ್ಗೆ ಕೇಳ್ಬೇಕು. ಇವ್ರನ್ನ ನೋಡಿದವ್ರು ಬೇಡ ಅಂತಾರೋ, ಇವರು ನೋಡಿದ್ದು ಬೇಡ ಅಂತಾರು, ಹೇಗಿದು ಪರಸ್ಪರ? ನಾವೀಗ ಮಹಾರಾಷ್ಟ್ರದಲ್ಲಿ ನೋಡ್ತಾ ಇದೇವ್ರಿ. ನೋಡಿ, ಎಲ್ಲಿ ನೋಡಿದ್ರೇನು? ಏನ್ ಹೇಳ್ರಿ. ಅಲ್ಲಮ್ಮ, ನೀವು ನಿಮ್ಮ ಮಗ ಹೋಗಿ ಬೇಡ, ನನಗೆ ಇದು ಸರಿ ಇಲ್ಲ, ಅದು ಸರಿ ಇಲ್ಲ ಅಂತಾರು, ಅಥವಾ ಹುಡುಗಿ ಮನೆಯವರು ಬೇಡ ಅಂತಾರು? ಹುಡುಗಿ ಮನೆಯವರೇ ಬೇಡ ಅಂತಿದ್ದಾರೆ. ಸರಿ ಸರಿ. ಇವ್ರ ಎಜುಕೇಶನ್ ಏನು? ಅವನ್ರಿ MBA ಆಗಿದೆ. ಸರಿ ಸರಿ. ಉದ್ಯೋಗದಲ್ಲಿದ್ದಾರಾ? ಇಲ್ಲ ರೀ, ಅವನು ಪೂನಾದಲ್ಲಿದ್ದಾನೆ. ಉದ್ಯೋಗದಲ್ಲಿ ಇಲ್ವಾ ಪೂನಾದಲ್ಲಿ? ಪೂನಾದಲ್ಲೇ ಇದ್ದಾನ್ರಿ ಅವನು. ಉದ್ಯೋಗದಲ್ಲಿ ಇದ್ದಾನ್ರಿ. ಇನ್ನೊಂದ್ಸತಿ ರಾಶಿ ನಕ್ಷತ್ರ ಹೇಳಿ. ಅವನ್ರಿ ಮೀನ ರಾಶಿ, ರೇವತಿ ನಕ್ಷತ್ರ. ಸರಿ ಆಯ್ತು. ಮೀನ ರಾಶಿಗೆ ಈಗ ಸಮಯ ಸರಿ ಹೋಗ್ತಾ ಇದೆ, ಇನ್ನು ಹೋಗಿಲ್ಲ, ಇನ್ನು ಒಂದು ತಿಂಗಳ ಬ್ಯಾಲೆನ್ಸ್ ಇದೆ ಸರಿ ಹೋಗ್ಲಿಕ್ಕೆ, ಎಲ್ಲವೂ ಸರಿ ಹೋಗ್ಲಿಕ್ಕೆ. ನೀವು ಅದಕ್ಕೆ 1.5 kg ತೊಗರಿ ಬೇಳೆ ಮಂಗಳವಾರದ ದಿವಸ ದಾನ ಕೊಟ್ಟು ಆಮೇಲೆ ಹೋಗಿ ಯಾವ್ದಾರು ಆಚಾರ್ಯರಿಗೆ ಅಲ್ಲೆಲ್ಲರೂ ಹೋಗಿ ಮಂಗಳವಾರ ದಿವಸ ನೀವಾದ್ರೂ ಕೊಡ್ರಿ ಅಥವಾ ನಿಮ್ಮ ಮಗನಾದ್ರು ಕೊಡ್ಲಿ, ಮಂಗಳವಾರ ತೊಗರಿ ಬೇಳೆ ದಾನ ಕೊಟ್ಟು ಹುಡುಗಿ ನೋಡ್ಲಿಕ್ಕೆ ಹೋಗಿ, ಫಿಕ್ಸ್ ಆಗ್ತದೆ. ಓಕೆ, ಧನ್ಯವಾದ ಆಶಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಗುರುಗಳೇ, ಇವತ್ತಿನ ಸಂಚಿಕೆಯಲ್ಲಿ 12 ರಾಶಿಗಳ ಫಲಾನುಫಲಗಳ ಬಗ್ಗೆ, ಹಾಗೆ ಧನಸ್ಸು ರಾಶಿಯಲ್ಲಿ ಬದಲಾವಣೆಗಳು ಏನಾಗುತ್ತೆ ಶನಿಯ ಸ್ಥಾನ ಪಲ್ಲಟದಿಂದ ಅಂತ ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು ನಿಮಗೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ಅನಿಭವಂತು. ಇನ್ನು ವೀಕ್ಷಕರೇ, ಗುರುಗಳ ನೇರ ಭೇಟಿಗಾಗಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರೋ ನಂಬರ್ ಅನ್ನ ನೋಟ್ ಮಾಡ್ಕೊಳ್ಳಿ. ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.